ಎಸ್ ಎಸ್ ಎಲ್ ಸಿ ಪರೀಕ್ಷೆ ಜೂನ್ ಎರಡ್ ಸಾವಿರದ ಇಪ್ಪತ್ತರ ಎರಡು ಅಂಕದ ಪ್ರಶ್ನೆಗಳನ್ನು ಉತ್ತರಿಸೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಪ್ರಶ್ನೆ ಈ ರೀತಿಯಾಗಿದೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಾವು ಸಂಪೂರ್ಣ ಚಿತ್ರವನ್ನ ರಚಿಸಿದಾಗ ಈ ರೀತಿಯಾಗಿ ನಮ್ಗೆ ದೊರೆಯುತ್ತೆ ಇಲ್ಲಿ ತಿಳಿಸಿರುವಂತೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಇದೆ ಅದಕ್ಕೆ ಎರಡು ಸ್ಪರ್ಶಕಗಳನ್ನ ರಚಿಸಲಾಗಿದೆ ಇಲ್ಲೊಂದು ಸ್ಪರ್ಶಕ ಇದೆ ಇಲ್ಲೊಂದು ಸ್ಪರ್ಶಕ ಇದೆ ಈ ಎರಡು ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಅಂತ ಈಗಾಗಲೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಎರಡು ಸ್ಪರ್ಶಕಗಳನ್ನ ರಚಿಸಬೇಕಾದ್ರೆ ಇಲ್ಲಿರುವಂತಹ ಈ ತ್ರಿಜ್ಯಗಳ ನಡುವಿನ ಕೋನವನ್ನ ನಾವು ಮುಖ್ಯವಾಗಿ ಕಂಡು ಹಿಡ್ಕೊಳ್ಬೇಕಾಗತ್ತೆ ಅದನ್ನ ಕಂಡು ಹೇಗೆ ನಮ್ಗೆ ಗೊತ್ತಿದೆ ಎರಡು ಸ್ಪರ್ಶಕಗಳನ್ನ ಒಂದೇ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ರಚಿಸಿದಾಗ ಆ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ಈ ತ್ರಿಜ್ಯಗಳ ನಡುವಿನ ಕೋನ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಅಂದ್ರೆ ಈ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಈಗಾಗಲೇ ಇಲ್ಲಿ ಅರವತ್ತು ಡಿಗ್ರಿ ಇದೆ ಹಾಗಾದ್ರೆ ಈ ಕೋನ ಎಷ್ಟಾಗ್ಬೋದು ಅದನ್ನ ನಾವು ಕಂಡು ಹಿಡ್ಕೊಂಡ್ರೆ ನೂರ್ ಎಂಬತ್ತು ಡಿಗ್ರಿಯಲ್ಲಿ ಅರವತ್ತು ಡಿಗ್ರಿಯನ್ನ ಕಳ್ಕೊಳ್ಳೋಣ ನಮ್ಗೆ ನೂರಿಪ್ಪತ್ತು ಡಿಗ್ರಿ ದೊರೆಯುತ್ತೆ ಅಲ್ಲಿಗೆ ಎರಡು ತ್ರಿಜ್ಯಗಳ ನಡುವಿನ ಕೋನ ನೂರಿಪ್ಪತ್ತು ಡಿಗ್ರಿ ಆಯಿತು ಬನ್ನಿ ಈ ಚಿತ್ರವನ್ನ ಹೇಗೆ ರಚನೆ ಮಾಡಬೇಕು ಅನ್ನುವಂತಹದನ್ನ ತಿಳ್ಕೊಳ್ಳೋಣ ಒಂದು ಸಮತಲದಲ್ಲಿ ಒಂದು ಬಿಂದುವನ್ನ ರಚಿಸ್ಕೊಳ್ಳೋಣ ಈ ಬಿಂದುವಿಗೆ ಓ ಅಂತ ಹೆಸರು ಕೊಡ್ತಾ ಇದ್ದೀನಿ ನಂತರ ಮೂರು ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ತೆಗೆದುಕೊಂಡು ಒಂದು ವೃತ್ತವನ್ನ ರಚಿಸಿಕೊಳ್ಳೋಣ ನಂತರ ಓ ಬಿಂದುವಿನಿಂದ ವೃತ್ತದ ಪರಿಧಿಗೆ ಒಂದು ರೇಖಾಖಂಡವನ್ನ ಹೇಳ್ಕೊಳ್ಳೋಣ ಇದು ತ್ರಿಜ್ಯ ಆಗಿರುತ್ತೆ ಈ ತ್ರಿಜ್ಯ ಮತ್ತೆ ಪರಿಧಿ ಎರಡು ಛೇದಿಸಿರುವಂತಹ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಇದನ್ನ ಎ ಅಂತ ಕರ್ಕೊಳ್ಳೋಣ ನಂತರ ಕೋನಮಾಪಕವನ್ನ ಇಟ್ಕೊಂಡು ಓ ಕೇಂದ್ರ ಬಿಂದುವಿನಲ್ಲಿ ನೂರ ಇಪ್ಪತ್ತು ಡಿಗ್ರಿ ಬರುವಂತೆ ಅಳತೆಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಕೋನವನ್ನ ರಚಿಸ್ಕೊಳ್ಳೋಣ ನಂತರ ಈ ರೇಖಾಖಂಡ ಮತ್ತು ವೃತ್ತ ಛೇದಿಸಿರುವಂತಹ ಬಿಂದುವನ್ನ ಬಿ ಅಂತ ಕರ್ಕೊಳ್ಳೋಣ ನಂತರ ಎಂದ್ರವಾಗಿರಿಸಿಕೊಂಡು ಈ ರೀತಿಯಾಗಿ ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯದ ಕಂಸವನ್ನ ಎಳ್ಕೊಳ್ಳೋಣ ವೃತ್ತದ ಪರಿಧಿ ಮತ್ತು ಈ ಕಂಸ ಛೇದಿಸಿರುವಂತಹ ಬಿಂದುವನ್ನ ಸಿ ಅಂತ ಕರ್ಕೊಳ್ಳೋಣ ನಂತರ ಅಷ್ಟೇ ಅಳತೆಯ ತ್ರಿಜ್ಯವನ್ನ ಇಟ್ಕೊಂಡು ಸಿ ಬಿಂದುವಿನಲ್ಲಿ ಇಟ್ಟು ಮತ್ತೊಂದು ಕಂಸವನ್ನ ಎಳೆಯೋಣ ಈಗ ಈ ಎರಡೂ ಕಂಸಗಳು ಛೇದಿಸಿರುವಂತಹ ಬಿಂದುವನ್ನ ಗುರುತಿಸಿಕೊಂಡು ಡಿ ಅಂತ ಕರ್ಕೊಳ್ಳೋಣ ನಂತರ ಅಷ್ಟೇ ಅಳತೆಯ ತ್ರಿಜ್ಯದ ಕಂಸವನ್ನ ಸಿ ಬಿಂದುವಿನಲ್ಲಿ ಇಟ್ಕೊಂಡು ಎಳೆಯೋಣ ಮತ್ತೆ ಡಿ ಬಿಂದುವಿನಲ್ಲೂ ಇಟ್ಕೊಂಡು ಅಷ್ಟೇ ಅಳತೆಯ ತ್ರಿಜ್ಯದ ಕಂಸವನ್ನ ಎಳೆಯೋಣ ಈ ಎರಡೂ ಕಂಸಗಳು ಛೇದಿಸಿರುವಂತಹ ಬಿಂದುವನ್ನ ಇ ಅಂತ ಕರ್ಕೊಳ್ಳೋಣ ಆ ನಂತರ ಈ ಬಿಂದು ಮತ್ತು ಎ ಬಿಂದುಗಳ ನಡುವೆ ಒಂದು ರೇಖೆಯನ್ನ ಎಳೆಯೋಣ ಇದು ವೃತ್ತದ ಒಂದು ಸ್ಪರ್ಶಕ ಆಗುತ್ತೆ ಆ ನಂತರ ಬಿ ಬಿಂದುವಿನಲ್ಲಿ ಇಟ್ಕೊಂಡು ಅಷ್ಟೇ ಅಳತೆಯ ತ್ರಿಜ್ಯದ ಮತ್ತೊಂದು ಕಂಸವನ್ನ ರಚಿಸಿಕೊಳ್ಳೋಣ ವೃತ್ತದ ಪರಿಧಿ ಕಂಸ ಎರಡು ಛೇದಿಸಿರುವಂತಹ ಬಿಂದುವನ್ನ ಎಫ್ ಅಂತ ಗುರ್ತಿಸ್ಕೊಳ್ಳೋಣ ಆ ನಂತರ ಎಫ್ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಅಷ್ಟೇ ಅಳತೆಯ ತ್ರಿಜ್ಯದ ಕಂಸವನ್ನ ಈ ರೀತಿಯಾಗಿ ಕತ್ತರಿಸೋಣ ಈ ಎರಡೂ ಕಂಸಗಳು ಛೇದಿಸಿರುವಂತಹ ಬಿಂದುವನ್ನ ಗುರ್ತಿಸ್ಕೊಳ್ಳೋಣ ಅದನ್ನ ಜಿ ಅಂತ ಕರ್ಕೊಳ್ತಾ ಇದ್ದೇನೆ ನಂತರ ಎಫ್ ಬಿಂದುವಿನಲ್ಲಿಟ್ಟು ಅಷ್ಟೇ ಅಳತೆಯ ತ್ರಿಜ್ಯದ ಮತ್ತೊಂದು ಕಂಸವನ್ನ ಈ ರೀತಿಯಾಗಿ ಎಳೆಯೋಣ ಹಾಗೆ ಜಿ ಬಿಂದುವಿನಲ್ಲೂ ಇಟ್ಟು ಈ ಕಂಸವು ಛೇದಿಸುವಂತೆ ಮತ್ತೊಂದು ಕಂಸವನ್ನ ಎಳೆಯೋಣ ಈ ಎರಡೂ ಕಂಸಗಳು ಛೇದಿಸಿರುವಂತಹ ಬಿಂದುವನ್ನ ಗುರ್ತಿಸ್ಕೊಳ್ಳೋಣ ಇದನ್ನ ಹೆಚ್ ಅಂತ ಕರಿತಾ ಇದ್ದೀನಿ ನಂತರ ಹೆಚ್ ಮತ್ತು ಬಿ ಛೇದಿಸುವಂತೆ ಒಂದು ಸರಳ ರೇಖೆಯನ್ನು ಎಳೆಯೋಣ ಅದನ್ನ ಈಗಾಗಲೇ ಎಳೆದಿರುವಂತಹ ಸ್ಪರ್ಶಕಕ್ಕೆ ಛೇದಿಸುವ ರೀತಿಯಲ್ಲಿ ವೃದ್ಧಿಸೋಣ ಈಗ ನಮಗೆ ದೊರೆತಿರುವಂತಹದ್ದು ಎರಡು ಸ್ಪರ್ಶಕಗಳು ಈ ಎರಡು ಸ್ಪರ್ಶಕಗಳು ಈ ಬಿಂದುವಿನಿಂದ ಹೊರಹೊಮ್ಮಿವೆ ಈ ರೀತಿಯಾಗಿ ಸ್ಪರ್ಶಕಗಳ ನಡುವಿನ ಕೋನದ ಅಳತೆಯನ್ನು ಕೊಟ್ಟಾಗ ತ್ರಿಜ್ಯಗಳ ನಡುವಿನ ಕೋನದ ಅಳತೆಯನ್ನು ಕಂಡುಹಿಡಿಕೊಂಡು ನಾವು ಸ್ಪರ್ಶಕಗಳನ್ನು ರಚಿಸಬಹುದಾಗಿದೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಹೆಚ್ಚಿನ ಸಂಪನ್ಮೂಲಗಳಿಗಾಗಿ ನನ್ನ ಬ್ಲಾಗ್ ಅನ್ನು ವಿಸಿಟ್ ಮಾಡಿ ಧನ್ಯವಾದಗಳು